ನಮಸ್ಕಾರ ಸ್ನೇಹಿತರೆ. ಪುಷ್ಪಗಳಲ್ಲಿ ದೇವಲೋಕದ ಪುಷ್ಪ ಎಂದು ಹೆಸರುವಾಸಿಯಾದ ಪುಷ್ಪವೇ ಪಾರಿಜಾತ. ಪಾರಿಜಾತ ಒಂದು ಬಗೆಯ ಹೂ. ಈ ಹೂವನ್ನ ಭಾರತದಲ್ಲಿ ಹೆಚ್ಚಾಗಿ ನಾವು ನೋಡಬಹುದು. ಸಾಮಾನ್ಯವಾಗಿ ಕಳೆದ ಬಿದ್ದ ಹೂಗಳನ್ನ ನಾವು ದೇವರಿಗೆ ಏರಿಸುವುದಿಲ್ಲ ಅಲ್ವೇ? ಆದ್ರೆ ಸ್ವರ್ಗದ ವೃಕ್ಷಗಳಾದ ಕಾರಣ ಪಾರಿಜಾತ ಹಾಗೂ ಬಕ್ಕಳದ ಹೂಗಳು ನೆಲಕ್ಕೆ ಬಿದ್ದರೂ ಕೂಡ ದೇವರ ಮುಡಿಗೇರಲು ಅರ್ಹ ಅಂತ ನಮ್ಮ ಪುರಾಣಗಳು ಹೇಳ್ತಾ ಇದೆ. ಸಮುದ್ರ ಮಂಥನ ಸಮಯದಲ್ಲಿ ಉದಯಿಸಿದ ಐದು ವೃಕ್ಷಗಳಲ್ಲಿ ಒಂದು ಪಾರಿಜಾತ. ಸತ್ಪತ್ನಿ ಸತ್ಯಭಾಮಿಗೆ ಪಾರಿಜಾತವನ್ನು ತಂದುಕೊಡುವ ಸಲುವಾಗಿ ಸಾಕ್ಷಾತ್ ಶ್ರೀಕೃಷ್ಣನು ಇಂದ್ರನೊಡನೆ ಯುದ್ಧ ಕೂಡ ಮಾಡಿದ ಎನ್ನುವ ಒಂದು ಪುರಾಣ ಕಥೆ ಇದೆ. ಹರಿವಂಶ ಪುರಾಣದಲ್ಲಿ ಈ ವೃಕ್ಷವನ್ನ ಕೇಳಿದ್ದೆಲ್ಲ ಕೊಡುವ ಕಲ್ಪ ವೃಕ್ಷ ಅಂತ ಕರೆಯಲಾಗಿದೆ. ಸಾಮಾನ್ಯವಾಗಿ ಕಳೆಗಡೆ ಅಂದ್ರೆ ನೆಲಕ್ಕೆ ಉರುಳಿದ ಹೂಗಳನ್ನ ಭಗವಂತನಿಗೆ ಸಮರ್ಪಿಸುವುದಿಲ್ಲ. ಆದ್ರೆ ಸ್ವರ್ಗದ ವೃಕ್ಷವಾದ ಕಾರಣ ಪಾರಿಜಾತ ಹಾಗೂ ಬಕ್ಕಳದ ಹೂಗಳನ್ನ ಮಾತ್ರ ನೆಲದ ಮೇಲೆ ಬಿದ್ದರೂ ಕೂಡ ಅವುಗಳನ್ನ ತೆಗೆದುಕೊಂಡು ಹೋಗಿ ಭಗವಂತನ ಮುಡಿಗೇರಿಸುತ್ತೇವೆ ನಾವೆಲ್ಲ. ಇನ್ನು ಪವಿತ್ರವೆಂದು ಭಾವಿಸಿರುವ ಈ ಪಾರಿಜಾತದ ಮರ ಹಾಗೂ ಹೂವಿನ ಉಪಯೋಗಗಳು ನಿಮ್ಗೆ ಗೊತ್ತಾ? ಬನ್ನಿ ನೋಡೋಣ ಒಂದು ಬಾರಿ. ಸುಗಂಧವನ್ನ ಈ ಪಾರಿಜಾತದಿಂದ ತಯಾರಿಸುತ್ತಾರೆ. ಹೂವಿನ ಕಿತ್ತಳೆ ಕೆಂಪಿನ ನಾಳ ಬಣ್ಣ ಕಟ್ಟಲು ಉಪಯೋಗಕ್ಕೆ ಬರುತ್ತದೆ. ಎಲೆಗಳು ನಾಟವನ್ನ ಪಾಲಿಶ್ ಮಾಡಲು ಉಪಯೋಗಿಸುತ್ತಾರೆ. ಇನ್ನು ಪಾರಿಜಾತ ಸಹಜವಾಗಿಯೇ ಅಸ್ಸಾಂ ಈಶಾನ್ಯ ಭಾರತದ ಕಾಡುಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಮರದ ತೊಗಟೆಯಿಂದ ಟ್ಯಾನಿನ್ ಅನ್ನ ತಯಾರು ಮಾಡ್ತಾರೆ. ಇನ್ನು ಮನೆ ಹತ್ತಿರದಲ್ಲಿ ಅಂಗಳದ ಮೂಲೆಯಲ್ಲಿ ಒಂದು ಪಾರಿಜಾತದ ಮರ ಇದ್ರೆ ಸಾಕು, ಪ್ರದೇಶದ ಗಾಳಿಯಲ್ಲಿ ನವಿರಾದ ಸುಗಂಧದ ಎಲೆಗಳು ತೇಲಿ ಬರುವ ಅನುಭವ ಸವಿಯಬಹುದು. ಇನ್ನು ಮುಖ್ಯವಾಗಿ ಜೀರ್ಣಾಂಗಗಳ ತೊಂದರೆ, ಬೀಜದ ಪುಡಿಯನ್ನ, ಜಾಂಡೀಸ್ ಹಾಗೂ ಮಲಬದ್ಧತೆ ತೊಂದರೆಗಳಿಗೆ ಎಲೆಗಳ ರಸವನ್ನ ಔಷಧಿಯಾಗಿ ಉಪಯೋಗಿಸುತ್ತಾರೆ. ಕೀಲು ನೋವು, ತಲೆಹೊಟ್ಟು, ಮೂಲವ್ಯಾಧಿ, ಚರ್ಮ ರೋಗ, ನಾನಾ ರೀತಿಯ ಜ್ವರ, ಯಾಕೃತ್ತಿನ ರೋಗ, ಕರುಳಿನ ಹುಳು ನಿವಾರಣೆಗೆ ಪಾರಿಜಾತವನ್ನ ಔಷಧವಾಗಿ ಬಳಸುವುದು ಇಂದಿಗೂ ಉಂಟು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.